ಹೇರಿ ಬುದ್ಧಿಗೆ ಕಲಿಸಬೇಕಾಗಿದೆ ಎಂದು ಆಶ್ಚರ್ಯಭರಿತವಾದ ರುದ್ರೇಗೌಡ. ಇವತ್ತಿನ ದುನಿಯಾದಲ್ಲಿ ದೌಲತ್ ಮಾಡ್ಬೇಕೆಂದ್ರು ದುಡ್ಡು ಬೇಕು, ರಾಜಕೀಯ ಮಾಡ್ಬೇಕೆಂದ್ರು ದುಡ್ಡು ಗಳಿಸಲೇಬೇಕು. ಇವತ್ತಿನ ಟೆಕ್ನಿಕಲ್ ದುನಿಯಾದಲ್ಲಿ ರಾಜಕೀಯ ಮಾಡಿದರೆ ರಾಮ ಬಾಣ ಬಿಟ್ಟ ಹಾಗೆ ಇರಬೇಕು, ರಾವಣ ಆ ಸೀತೆ ಓದಂಗಿರಬಾರ್ದು. ಅಕಸ್ಮಾತ್ ಏನಾದರೂ ಆಗಿ ಮಾಡಿದ್ದೇ ಆದರೆ ನಿನ್ನ ಪ್ರಾಣ ಕಂಠನ ಕೈಯಲ್ಲಿ ಅಷ್ಟ ಸಿದ್ಧಿಯಿಂದ ಆಗಿ ನೆಲೆಸಿ ಎಂಬುದನ್ನು ಮಾತ್ರ ಮರೆಯಬೇಡ.
ಬಿಸಿ ಕಂಠ ಹಳ ತುಂಬಿದ ನಿನ್ನ ಬಿಸಿ ರಕ್ತ ಕೊದ ಕೊದನೆ ಕೊಲೆಯುತ್ತಿರಿ ಎಂದಾಗಿ ಮನ ಬಂದಾಗಿ ಹಾರಾಡಿದರೆ ನಿನ್ನ ರೆಕ್ಕೆಗಳನ್ನು ಕಿತ್ತು ಬಿಟ್ಟೆನು ಎಚ್ಚರ. ನನ್ನ ರೆಕ್ಕೆ ಕೇಳುವುದಕ್ಕೂ ಮುಂಚಿತವಾಗಿ ನಿನ್ನ ಬೆನ್ನಲನ್ನು ಮರೆಯಬೇಕೆಂದು ನಾ ಕೈ ಹಾಕಿದ ಕೆಲಸವನ್ನು ಚೆನ್ನಾಗಿ ಮಾಡಿದೆ. ಅಂದರೆ ಅಂದರೆ ನೀನು ಸ್ಪರ್ಧಿಸಬೇಕೆಂದು ಇಚ್ಛೆ ಪಟ್ಟಿರುವ ತಾಲೂಕು ಪಂಚಾಯತ್ ಚುನಾವಣೆಗೆ ನಿನ್ನ ಎದುರಾಳಿಯಾಗಿ ಸ್ಪರ್ಧಿಸುತ್ತಿದ್ದಾನೆ. ನೀನು ನಿನ್ನ ಮೇಲೆ ಅಪೋಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದರೆ ನಾನು ಹೆದರುತ್ತೇನೆ ಎಂದು ತಿಳಿದುಕೊಂಡರೆ ಅದು ನಿನ್ನ ಭ್ರಮೆ. ಜೀವ ಭ್ರಮೆ ಅಂತ ನೀನು ತಿಳಿದುಕೊಂಡಿದ್ಯಾ? ಆದರೆ ಸಮಯ ಸಾರಿಸಿ ಬಂದು ತೋರಿಸುವೆ ಈ ವಿಷಯ ಸರ್ಪದ ನಿಜವಾದ ಮೈ. ಬಚ್ಚ ಮೈಮಿ ತೋರಿಸಲು ನೀನೇನು ದೇವಲೋಕದಿಂದ ತರಗಿಳಿದು ಬಂದ ಶಿವ ಎಲ್ಲೇ? ನಿಮ್ಮಂತ ಕಂತ್ರಿ ಕಚ್ಚಿನ ಆಗಿರುವ ಪಾಲಿಗೆ ಶಿವ ಅಷ್ಟೇ ಯಾಕಲೆ? ನಿಮ್ಮ ಹುಟ್ಟಡಗಿಸಲು ಬಂದ ನಾನು ಹರಿಹರ ಬ್ರಹ್ಮ ಅರ್ಥಾತ್ ಪರಮಶಿವ. ಪರಮಶಿವ ಶಿಕಂಠ ನಿನ್ನ ಸ್ವಂತ ವೈರುತ್ಯ ಏನೇ ಇದ್ದರು ಅದು ಈ ಬರುವ ಚುನಾವಣೆಯಲ್ಲಿ ಮಾಡಿ ತೋರಿಸು. ಆವಾಗ ಗೊತ್ತಾಗುತ್ತದೆ ನಿನ್ನ ಕಂಠಸ್ಥನಕ್ಕೆ ಪುಂಡಾಟಿಕೆ. ನನ್ನ ಕಂಠಸ್ಥನಕ್ಕೆ ಸವಾಲು ಹಾಕುವ ನೀನಾವಲೇ ಶೋಧೆ. ನಿನ್ನ ಕಂಠಸ್ಥನಕ್ಕೆ ಸವಾಲು ಹಾಕುವ ನಾನು ಕಾಡಿನಲ್ಲಿ ಹಸಿದು ಕುಂತಿರುವ ವ್ಯಸ್ತ ಎಂದು ತಿಳಿದುಕೋ. ಓಕೆ ರುದ್ರೇಗೌಡ ಓಕೆ. ಈ ಚುನಾವಣೆಯಲ್ಲಿ ನೀನು ಗಂಡ ಸಾಕ್ತೀಯಾ ಇಲ್ಲ ಗಾಂಡು ಆಗ್ತೀಯ ಎಂಬುದನ್ನು ನೋಡೇ ಬಿಡೋಣ. ಆಯ್ತು ವೈಸಿಕಂಠ, ಇನ್ನು ನೀನೋ ಇಲ್ಲ ನಾನು ನೋಡೇ ಬಿಡೋಣ. ಸಂವಿಧಾನ್ ಬಾ, ಚುನಾವಣೆಗೆ ಸಿದ್ಧರಾಗೋಣ. ಚುನಾವಣೆ ನೀನು ವಿಷಯ ಕಂಠನ ಪಾರ್ಟಿ ಅಂತ ನನಗೆ ಈಗ ಅರ್ಥವಾಯಿ. ಅದು ಬಹಳ ಒಳ್ಳೆಯದಾಯ್ತು ರುದ್ರೇಗೌಡ. ತೂ ನಂಬಿಕೆಯ ದ್ರೋಹಿ, ಈತನನ್ನು ನನಗೆ ಪರಿಚಯ ಮಾಡಿಕೊಟ್ಟಾಗಲೇ ನನಗೆ ಸಂಶಯ ಇತ್ತು, ಆದರೆ ಅದು ಇಂದು ನಿಜವಾಯಿತು. ನೋಡ್ಕೋತೀನಿ ಸಂವಿಧಾನ್ ನೋಡ್ಕೋತೀನಿ. ಅಷ್ಟು ಸುಲಭವಾಗಿ ನನ್ನನ್ನು ಎದುರಿಸಲಿಕ್ಕೆ ನಾನೇನು ಮುಕ್ತೆ? ಸಿಟಿ ಕಿಂಗ್ ಸಾಂಗ್ ನನ್ನದು ನೆನಪಿರಲಿ. ಪಚ್ಚ ನನ್ನ ಮಕ್ಕ, ಇಬ್ಬರು ಕೂಡಿ ಹಂಚು ಹಾಕಿ ಸಂಚು ಹಾಕಬೇಕು ಅಂತ ತಿಳಿದುಕೊಂಡಿರುವೆನಲ್ಲ. ನಿಮಗೆ ಹೇಗೆ ಪಾಠ ಕಲಿಸಬೇಕೆಂದು ಈ ರುದ್ರೇಗೌಡನಿಗೆ ಚೆನ್ನಾಗಿ ಬಂತು. ಬರುತ್ತೇನೆ ಮತ್ತೆ ಮತ್ತೆ. ನಾನೇ ಹಣವಂತ ಎಂದು ಪರಾಕ್ರಮಿಯಾಗಿ ಪರಿಭ್ರಮಿಸುತ್ತಿರುವ ನಿನ್ನ ಮಂಕು ಬುದ್ಧಿಗೆ ನಿನ್ನ ಪ್ರಾಣವನ್ನೇ ತೆಗೆಸುವೆ. ಈಗಲೇ ಆ PSI ವರದನಾಯಕನನ್ನು ಕರೆಯಿಸು. ಆಯ್ತು, ಈಗಲೇ ಬರ ಹೇಳುತ್ತೇನೆ. ಹಲೋ ವರದನಾಯಕ, ಈಗಲೇ ವಿಷಯಕಂಠನ ಬಂಗ್ಲೆಗೆ ಬಂದು ಬಿಡು. ಇಷ್ಟೊಂದು ಅರ್ಜೆಂಟ್ ಆಗಿ ಬರೋ ಹೇಳೋ ಕಾರಣವೇನು? ನೋಡು ರುದ್ರೇಗೌಡ, ನೋಡಿ ವರದನಾಯ, ನಿಮಗೆ ಎಷ್ಟು ಹಣ ಬೇಕು ಕೇಳಿ ಅಷ್ಟು ಕೊಡುತ್ತೇನೆ. ಆದರೆ ಈ ಚುನಾವಣೆಯ ಮುಗಿಯುವರೆಗೂ ನಿಮ್ಮ ಡಿಪಾರ್ಟ್ಮೆಂಟ್ ನ ಅವಶ್ಯಕತೆ ನನಗೆ ತುಂಬಾ ಇದೆ. ನೀವು ಹೇಳಿದ ಹಾಗೆ ಆಯ್ತು ಬಿಡಿ, ನಮ್ಮ ಡಿಪಾರ್ಟ್ಮೆಂಟ್ ಸದಾ ನಿಮ್ಮ ಬೆನ್ನಿಗೆ ಇರುತ್ತದೆ, ನೀವೇನು ಚಿಂತಿಸಬೇಡಿ ಬಿಡಿ. ಹಾ ವರದನಾಯ,
ಹಾಗೆ ಇನ್ನೊಂದು ಕೆಲಸ, ಮೊನ್ನೆ ತಾನೇ ಜೈದೆ, ಮೊನ್ನೆ ತಾನೇ ರುದ್ರೇಗೌಡನ ಕುತಂತ್ರದಿಂದ ಜೈಲು ಸೇರಿದ ಜೈದೇವ್ ಹಿಂಡಲದ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನಂತೆ. ಆದರೆ ಪಾಪ ಅವರ ಅಣ್ಣ ರಮೇಶ್ ಇನ್ನೂ ಅಲ್ಲೇ ಇದ್ದಾನೆ. ಅವನನ್ನು ರಿಲೀಸ್ ಮಾಡಿ, ಬೇಲ್ ನಾನು ಕೊಡ್ತೀನಿ. ಆಯ್ತು ರುದ್ರ, ಆಯ್ತು ವಿಶಕಾಂತ, ನೀವು ಹೇಳಿದ ಮೇಲೆ ಇವತ್ತೇ ರಿಲೀಸ್ ಮಾಡುತ್ತೇನೆ. ಆಯ್ತು ವರದ್ನ ವಿಶಕಂಠ, ನಾನಿನ್ನು ಬರಬಹುದಾ? ನಿಂತುಕೊಳ್ಳಿ ಸಂಘ, ನಿಂತುಕೊಳ್ಳಿ ವರದನಯ್ಯ, ಇಸ್ ಟೇಕ್ ಓವರ್ ಸರ. ಬಾ, ನಿಮಗೋಸ್ಕರವಾಗಿ ಗೋವಾ ಮಾಲ್ ತಂದಿದ್ದೇನೆ, ಅದನ್ನು ಕುಡಿದೇ ಹೋಗಿದ್ದಾಯ್ತು. ಆಯ್ತು ವಿಶಕಂಠ, ಎಲ್ಲರೂ ಸೇರಿ ಕುಳಿತುಕೊಂಡರೆ ಆಯ್ತು, ಬನ್ನಿ. ಕೆಂಚ ಲೇ ಕೆಂಚ. ಹೇಳಿ ಬಾಸ್, ಏನು ಕೆಲಸ? ಪಾರ್ಟಿಗೆ ಅರೇಂಜ್ ಮಾಡು. ಓಕೆ ಬಾಸ್, ಈಗಲೇ ಹೋಗಿ ಆ ಬಿಜಾಪುರ್ ಬುಲ್ಬುಲ್ ಅನ್ನು ಕರ್ಕೊಂಡೇ ಬರ್ತೀನಿ.